Hi, this is Ashwini. You are watching on Ashwini's interest channel. Today I'm going to talk about plantation. Northa idira nivo ee planto anthurium planto 2 days back navu nursery inda tandiddo by 300 pay madiddo nodi nanu aa tandaga idanna wash madidini water alli andre batte tagondu nanu clean madidini aadru kuda stains hogilla adu reason maybe salt water ninda irbodu or avu use madiruvanta fertilizer inda irbodu ee tara stains ta ulkondirutte idanna nanu hege nimge ಸೂಪರ್ ಗ್ಲಾಸಿ ಆಗಿ ಈ ಲೀವ್ಸ್ ನಿಮಗೆ ಕಾಣಿಸ್ಬೇಕು ಏನೇನೆಲ್ಲ ಯೂಸ್ ಮಾಡಿ ಇದನ್ನು ನಾನು ಆ ಥರ ಮಾಡ್ಬೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಲೆಮನ್ನ ತೊಗೊಂಡಿದ್ದೀನಿ 1:4 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. 1:4 ರೇಷಿಯೋದಲ್ಲಿ ನಾನು ವಾಟರ್ ಹಾಕೊಂಡಿದ್ದೀನಿ. ನಾವು ಬರೀ ಜಾಸ್ತಿ ಲೆಮನ್ನ ಯೂಸ್ ಮಾಡಿದ್ರೆ ಕಾನ್ಸಂಟ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಸಾಫ್ಟ್ ಕಾಟನ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಇದನ್ನು ಡಿಪ್ ಮಾಡಿಬಿಟ್ಟು ಈಗ ಕ್ಲೀನ್ ಮಾಡ್ತೀನಿ ಲೀವ್ಸ್ನ. ನಾವು ಸಾಫ್ಟ್ ಆಗಿರೋಂಥ ಕ್ಲಾತ್ ತೊಗೋಬೇಕು, ಇಲ್ಲಾಂದರೆ ಲೀವ್ಸ್ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಬರೀ ಮೇಲ್ ಮಾತ್ರ ಮಾಡೋದಲ್ಲ, ಬ್ಯಾಕ್ ಸೈಡು ಮಾಡಬೇಕಾಗತ್ತೆ. ಯಾಕೆ ಇಲ್ಲಿ ಏನಾದ್ರು ಫಂಗಸ್ ಇರ್ಬೋದು ಆ ಥರದ್ದೆಲ್ಲ ಇರೋ ಚಾನ್ಸಸ್ ಇರುತ್ತೆ. ಸೊ ನಾವು ಇದರಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ನಾವು 1 ಮಂತ್ ಒಂದು ಸಾರು ನಾವು ಕ್ಲೀನ್ ಮಾಡಬೇಕು, ಆವಾಗ ಅದೆಲ್ಲ ಆಗೋದಿಲ್ಲ ಲೀವ್ಸಿಗೆಲ್ಲ. ನೋಡಿ, ಈಗ ಕ್ಲೀನ್ ಮಾಡಿದ್ದೀನಿ. ನೋಡಿ, ಇದನ್ನ ಲೆಮನ್ ಇದರಲ್ಲಿ ನಾನು ಕ್ಲೀನ್ ಮಾಡಿದ್ದೀನಿ, ವೈಪ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೇಂಜಸ್ ಅಂತ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ದ ಔಟ್ಪುಟ್ ಇಸ್ ರಿಯಲಿ ರಿಯಲಿ ಗುಡ್ ಆ್ಯಂಡ್ ಐ ಲೈಕ್ ಇಟ್ ವೆರಿ ಮಚ್. ಸೂಪರ್ ಗ್ಲಾಸಿ ಆಗಿ ಕಾಣಿಸ್ತಾ ಇದೆ ಈಗ. ನೋಡಿ, ಎಲ್ಲ ಲೀವ್ಸು ಈ ರೆಡ್ ಕಲರ್ ಕೂಡ ಅದೇ ಥರ ಗ್ಲಾಸಿ ಆಗಿ